ಬಳ್ಳಾರಿ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಹಾಕಿದ ಪೊಲೀಸ್ ಇಲಾಖೆ. ದರ್ಶನ್ ಶಿಫ್ಟ್ ಹಿನ್ನೆಲೆ ಬಳ್ಳಾರಿ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಜೈಲಿನ ಸುತ್ತಮುತ್ತ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಜೈಲಿನಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು. ಮುಂಜಾಗ್ರತೆ ಕ್ರಮವಾಗಿ ಜೈಲಿನ ಬಳಿ ಬ್ಯಾರಿಕೇಡ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಅಲರ್ಟ್ ಆಗಲಾಗಿದೆ ಪೊಲೀಸ್ ಇಲಾಖೆ. ಬಳ್ಳಾರಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅದರಲ್ಲೂ ಜೈಲಿನ ಸುತ್ತಮುತ್ತ ಹೆಚ್ಚಿನ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ನಿನ್ನೆನೇ ದರ್ಶನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು, ಮತ್ತು ಸುಳಿವು ಕೂಡ ಪೊಲೀಸ್ ಇಲಾಖೆಗೆ ಸಿಕ್ಕಿತ್ತು. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಮತ್ತು ಬೆಳಗಾವಿ ಮತ್ತು ಕಲಬುರಗಿ ಈ ಪ್ರಮುಖ ಜೈಲುಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು ಪೊಲೀಸ್ ಹಿರಿಯ ಅಧಿಕಾರಿಗಳು. ಅಂದರೆ ಅಲ್ಲಿ ಭದ್ರತೆ ಹೇಗಿದೆ, ಎಷ್ಟು ಜನ ಸಿಬ್ಬಂದಿ ಇದ್ದೀರಾ, ಸೆಲ್ಗಳು ಹೇಗಿದೆ, ಯಾವ ಸೆಲ್ ಖಾಲಿ ಇದೆ, ಅಂದರೆ ಪ್ರಮುಖವಾಗಿ ಕೆಲವೊಂದಷ್ಟು ನಟೋರಿಯಸ್ ರೌಡಿಗಳಾಗಿರ್ಬೋದು ಅಥವಾ ಅಂಡರ್ವರ್ಲ್ಡ್ ಡಾನ್ಗಳಾಗಿರ್ಬೋದು ಅಥವಾ ಉಗ್ರರಾಗಿರ್ಬೋದು, ದಂಡುಪಾಳ್ಯ ಗ್ಯಾಂಗ್ ಆಗಿರ್ಬೋದು, ಈ ಥರದವರನ್ನ ಕೂಡಿ ಹಾಕಲಿಕ್ಕೆ ಅಥವಾ ಈ ಥರದವರನ್ನ ಇರಿಸ್ಲಿಕ್ಕೆ ಅಂತ ಪ್ರತ್ಯೇಕವಾದಂಥ ಕೊಠಡಿ ಸೆಲ್ಗಳು ಇದ್ದೇ ಇರುತ್ತೆ. ಸೊ ಆ ಥರ ಯಾವ ಸೆಲ್ ಖಾಲಿ ಇದೆ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ರು. ಅದೇ ರೀತಿಯಾಗಿ ಯಾವುದೇ ಜೈಲಿಗೆ ಬೇಕಾದರೂ ಶಿಫ್ಟ್ ಮಾಡಬಹುದು, ನೀವು ಎಚ್ಚರಿಕೆಯಿಂದ ಇರಿ ಮತ್ತು ಅಲರ್ಟ್ ಆಗಿರಿ ಅನ್ನುವಂಥ ಸೂಚನೆಯನ್ನು ಪೊಲೀಸ್ ಇಲಾಖೆ ಬೇರೆ ಬೇರೆ ಜೈಲುಗಳಿಗೂ ಕೂಡ ನೀಡಿತ್ತು. ಮತ್ತು ಬೆಳಗಾವಿಗೆ ಅಥವಾ ಬಳ್ಳಾರಿಗೆ ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇತ್ತು, ಒಂದು ಬೆಳಗಾವಿಗೆ ಶಿಫ್ಟ್ ಮಾಡ್ತಾರೆ ಆರ್ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅಂತ. ಸೊ ಕೋರ್ಟ್ನ ಆದೇಶ ಬರ್ತಾ ಇದ್ದ ಹಾಗೇ ಕಂಪ್ಲೀಟಾಗಿ ಬಳ್ಳಾರಿಗೇ ಶಿಫ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಇದಾಗ್ತಾ ಇದ್ದ ಹಾಗೇ ಅಲ್ಲಿನ ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೇಗೆ ಅಲರ್ಟ್ ಆಗಬೇಕಾಗತ್ತೆ, ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಹೆಚ್ಚಿನ ಸಿಬ್ಬಂದಿ ಏನಾದರೂ ಬೇಕಿದ್ರೆ ಆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೊಳ್ಳಿ, ಅಲ್ಲಿನ ಭದ್ರತೆ ಸಿಸಿ ಕ್ಯಾಮ್ರಾ ಆಗಿರ್ಬೋದು ಅಥವಾ ಜಾಮರ್ ಆಗಿರಬಹುದು, ಇದರ ವ್ಯವಸ್ಥೆ ಎಲ್ಲ ಹೇಗಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ, ಅಂದರೆ ಒಂದು ಲಿಮಿಟ್ ಇರುತ್ತಲ್ಲ. ಈಗ ಜಾಮರ್ ಸಮಸ್ಯೆ ಅಂತ ಹೇಳ್ತಿದ್ದಾರೆ, ಓ ದರ್ಶನ್ ಹೋಗ್ತಾ ಇದ್ದಾರೆ ಅಂತ ಹೋಗ್ಬಿಟ್ಟು ಇವತ್ತೆ ಜಾಮರ್ ಹಾಕಲ್ಲ, ಅದಕ್ಕೂ ಒಂದಷ್ಟು ಪ್ರೊಸೀಜರ್ಗಳಿರುತ್ತೆ. ಸರ್ಕಾರನ ಕೇಳಬೇಕು, ಸರ್ಕಾರ ಅದಕ್ಕೆ ಅನುಮತಿ ಕೊಡಬೇಕು, ಆಮೇಲೆ ಅದನ್ನು ಪರ್ಚೇಸ್ ಮಾಡಬೇಕು, ಆಮೇಲೆ ಅದನ್ನು ಹಾಕಬೇಕು. ಸೊ ಈಗ ಸದ್ಯದ ಮಟ್ಟಿಗೆ ಏನೇನು ಲೋಪದೋಷಗಳು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರಂತಿಗೆ ಹೈ ಅಲರ್ಟ್ ಆಗಿದ್ದಾರೆ ಅಲ್ಲಿನ ಪೊಲೀಸ್ ಸಿಬ್ಬಂದಿ. ಜೈಲಿನ ಸುತ್ತ ಮತ್ತು ಜೈಲಿನ ಒಳಗಡೆ ಎರಡೂ ಕಡೆಯಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾಕಂದರೆ ಇವತ್ತೊಂದು ಮಧ್ಯಾಹ್ನದಷ್ಟೊತ್ತಿಗೆ ಇಲ್ಲಿಂದ ಕರೆದುಕೊಂಡು ಹೋಗಲಾಗತ್ತೆ, ಅಂದರೆ ಒಂದು ಸಂಜೆ ಒಳಗಡೆನೇ ಅಲ್ಲಿಗೆ ರೀಚ್ ಆಗ್ತಾರೆ. ಸೊ ಆ ಕಾರಣಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಬಳ್ಳಾರಿಯ ಜೈಲಿನಲ್ಲಿ ಕೈಗೊಳ್ಳಲಾಗಿದೆ. ದರ್ಶನ್ನನ್ನು ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ.